ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ಕಮ್ ಟ್ಯಾಕ್ಸ್ ಟೂವಲ್ಲಿ ಅಥವಾ ಇನ್ಕಮ್ ಟ್ಯಾಕ್ಸಲ್ಲಿ ಯಾವಾಗ ಅದರದ್ದು ಕೆಲಸ ಮುಗಿಯತ್ತಪ್ಪ ಅಂತ ಹೇಳಿದ್ರೆ, ಒಮ್ಮೆ ನಮ್ಮ ಕಡೆಯಿಂದ ಒಬ್ಬ ಅಸೆಸಿ ಕಡೆಯಿಂದ ಟ್ಯಾಕ್ಸೇಬಲ್ ಪರ್ಸನ್ನಿಂದ ಏನು ಮುಗಿಯುತ್ತೆ ಅಂದರೆ, ತನ್ನ ಇನ್ಕಮ್ದು ಎಲ್ಲ ಡೀಟೇಲ್ಸನ್ನು, ಟ್ಯಾಕ್ಸ್ ಡೀಟೇಲ್ಸನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದ ಮೇಲೆ ಅಲ್ವಾ, ಆ ಸಬ್ಮಿಟ್ ಮಾಡೋ ಪ್ರೊಸೀಜರನ್ನು ಫೈಲಿಂಗ್ ಪ್ರೊಸೀಜರ್ ಅಥವಾ ರಿಟರ್ನ್ ಫೈಲಿಂಗ್ ಅಂತ ಕರಿತೀವಿ. ಈಗ ಅದು ಇ ಫೈಲಿಂಗ್ ಅಂತ ಕರಿತೀವಿ. ಏನದು ಇ ಫೈಲಿಂಗ್ ಅಂದರೆ, ಎಲೆಕ್ಟ್ರಾನಿಕ್ ಫೈಲಿಂಗ್ ಅಂತ ಹೇಳಿ. ಹಾಗಾದರೆ ನಾವು ಹೇಗೆ ಕಂಪ್ಯೂಟರಲ್ಲಿ, ಆನ್ಲೈನಲ್ಲಿ ಹೇಗೆ ನಮ್ಮ ಏನು ಹೇಳಿ ಇನ್ಕಮ್ ಟ್ಯಾಕ್ಸ್ದೆಲ್ಲ ಡೀಟೇಲ್ಸನ್ನು, ಪ್ರೊಸೀಜರನ್ನು ಫುಲ್ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು ಅಂತ ಹೇಳಿ. ಎಲ್ಲರೂ ತುಂಬ ಈಸಿಯಾಗಿ ನಿಮ್ಮ ನಿಮ್ಮ ಇನ್ಕಮನ್ನು, ಯಾಕೆಂದರೆ ನೀವೆಲ್ಲ ಇನ್ಕಮ್ ಟ್ಯಾಕ್ಸನ್ನು ಕಲ್ತ್ಕೊಂಡ್ರಿ, 5 ಹೆಡ್ಡನ್ನು ಕಲ್ತ್ಕೊಂಡ್ರಿ, ಡಿಡಕ್ಷನನ್ನು ಕಲ್ತ್ಕೊಂಡಿದ್ದೀರಿ, ಸೆಟ್ ಆಫನ್ನು ಕಲ್ತ್ಕೊಂಡಿದ್ದೀರಿ, ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಮಾಡೋದು ಹೇಗೆ ಅಂತಲೂ ಕಲ್ತ್ಕೊಂಡಿದ್ದೀರಿ. ಈಗ ನಿಮ್ಮ ಇನ್ಕಮನ್ನು ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಏನು ಮಾಡಬೇಕೀಗ, ಆ ಇದು ಇನ್ಫಾರ್ಮೇಷನನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡೋದಕ್ಕೆ ಈ ಪ್ರೊಸೀಜರನ್ನು ಫಾಲೋ ಮಾಡಿದರೆ ಆಯಿತು. ದಿಸ್ ಇಸ್ ಕಾಲ್ಡ್ ಆ್ಯಸ್ ಇ ಫೈಲಿಂಗ್ ಪ್ರೊಸೀಜರ್. ಸಿಂಪಲ್ 6 ಸ್ಟೆಪ್ಸನ್ನು ನೀವು ಆನ್ಲೈನಲ್ಲಿ ಮಾಡಿದರೆ ಆರಾಮಾಗಿ ನಿಮ್ಮ ಇನ್ಫಾರ್ಮೇಷನನ್ನು ನೀವೇ ಏನು ಮಾಡ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡ್ಬೋದು. ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ರಿಜಿಸ್ಟ್ರೇಷನನ್ನು ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿ, ಡಿಪಾರ್ಟ್ಮೆಂಟ್ದ ವೆಬ್ಸೈಟಿಗೆ ಹೋಗಿ ನೀವು ರಿಜಿಸ್ಟ್ರೇಷನನ್ನು ಮಾಡಬೇಕು. ನೀವು ಇ ಫೈಲಿಂಗ್ ಅಂತ ಹೊಡೆದ್ರೂ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂಡಿಯಾ ಅಂತ ಹೊಡೆದ್ರೂ ನಿಮಗೆ ಅದೇ ಪೇಜ್ ಏನಾಗುತ್ತೆ, ಓಪನ್ ಆಗುತ್ತೆ. ಅಲ್ಲಿ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಪಾನ್ ನಂಬರನ್ನು ಕೊಟ್ಟು, ಡೇಟ್ ಆಫ್ ಬರ್ತನ್ನು ಕೊಟ್ಟು, ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ನೀವೇನು ಮಾಡ್ಬೋದು, ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಆದಮೇಲೆ ಯೂಸರ್ ಐ ಡಿ ಪಾಸ್ವರ್ಡನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳಿ. ನಿಮ್ಮ ಯೂಸರ್ ಐ ಡಿ ಯಾವುದಿರುತ್ತೆ ಅಂದರೆ ಪಾನ್ ನಂಬರ್ ಇರುತ್ತೆ. ಇನ್ನು ಚೂಸ್ ಹೌ ಯು ವಾಂಟ್ ಟು ಇ ಫೈಲ್. ನೀವು ಹೇಗೆ ಆನ್ಲೈನಲ್ಲಿ ನೀವು ಫೈಲ್ ಮಾಡ್ತೀರೋ ಅಂದರೆ ಆಫ್ಲೈನಲ್ಲಿ ಫೈಲ್ ಮಾಡ್ತೀರೋ ಅಂತ ಕೇಳ್ತಾರೆ. ಅದು ಹೇಗೆ ಅಂದರೆ, ಅಲ್ಲಿ ನಿಮಗೆ ಒಂದು ಫಾರ್ಮ್ಸನ್ನು ಕೊಟ್ಟಿರ್ತಾರೆ. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ನಲ್ಲ, ITR1, ITR2, ITR3 ಅಂತೇಳಿ. ಆ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಮತ್ತೆ ಸಬ್ಮಿಟ್ ಮಾಡ್ಬೋದು, ಇಲ್ಲ ಆನ್ಲೈನಲ್ಲೇ ನೀವು ಮಾಡ್ಬೋದು. ಎರಡೂ ಆಪ್ಷನ್ ಇದೆ. ಬಟ್ ನನ್ನ ಪ್ರಕಾರ ಆನ್ಲೈನಲ್ಲೇ ಮಾಡೋದು ತುಂಬ ಈಸಿ ಮೆಥಡ್. ಹಾಗಾಗಿ ಯಾವುದರಲ್ಲಿ ಅಂಥೇಳಿ ಚೂಸ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ನಿಮಗೆ ಬೇಕಾದ್ದನ್ನು ನೀವೇನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಷ್ಟಾದಮೇಲೆ ನಮಗೆ ಬೇಕಾದ ಫಾರ್ಮ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಐದಾರು ITR1, ITR2, ITR3, ITR4 ಯಾವ ಫಾರ್ಮು ಅಂಥೇಳಿ ನಮಗೆ ಗೊತ್ತಿರಬೇಕು. ಅದರ ಬೇಸ್ ಮೇಲೆ ನಾವೇನು ಮಾಡಬೇಕು, ನಮಗೆ ಬೇಕಾದ ಫಾರ್ಮನ್ನು ನಾವೇನು ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ಮನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಬೇಕಾದ ಡಾಕ್ಯುಮೆಂಟ್ಸನ್ನು ನಮ್ಮ ಎದುರಿಗೆ ಇಟ್ಕೊಂಡು ಎಲ್ಲ ಫಾರ್ಮನ್ನು ಯಾವುದನ್ನು ಬಿಡದಿತ್ತಿ ನೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಅಲ್ಲಿ ಕೆಲವೊಮ್ಮೆ ಕಂಪಲ್ಸರಿಯಾಗಿ ನಾವು ಫಿಲ್ ಮಾಡಲೇಬೇಕಾದಂತಹ ಬಾಕ್ಸಸ್ ಇರುತ್ತೆ, ಅವನ್ನೆಲ್ಲವನ್ನು ಫಿಲ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಪ್ರೋಸೆಸ್ ಆಗಲ್ಲ. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಫಿಲ್ ಮಾಡಿ, ನಿಮ್ಮ ಫಾರ್ಮ್ ನಂಬರ್ 16 ನಿಮ್ಮ ಎದುರಿಗೆ ಇಟ್ಕೊಂಡಿರಿ, ಪಾನ್ ನಂಬರನ್ನು ಇಟ್ಕೊಂಡಿರಿ, ಇಂಟ್ರೆಸ್ಟ್ ಸ್ಟೇಟ್ಮೆಂಟನ್ನು ಇಟ್ಕೊಂಡಿರಿ, TDS ಸರ್ಟಿಫಿಕೇಟ್ ಇದ್ದ ಇಟ್ಕೊಂಡಿರಿ, 26 AS ಅಂತ ಸಿಗುತ್ತೆ, ಅದನ್ನು ಬೇಕಾದರೂ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಎದುರಿಗೆ ಇಟ್ಕೊಂಡು ನೀವು ಎಲ್ಲ ಅಲ್ಲಿ ಏನು ಮಾಡಿ ಫಿಲ್ ಮಾಡಿ. ಅದಾದಮೇಲೆ ಫಿಲ್ ದ ಫಾರ್ಮ್ ಆ್ಯಂಡ್ ಅಪ್ಲೋಡ್. ಎಲ್ಲ ಫಿಲ್ ಆಗಿದೆ, ನೀವೇನು ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ಅಪ್ಲೋಡನ್ನು ಕೊಡ್ತೀರಿ, ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ನಿಮ್ಮದು ಏನು ಹೇಳಿ, ನಿಮ್ಮದು ಫೈಲಿಂಗ್ ಮುಗೀತು ಅಂತ ಅಲ್ಲ, ಇದೊಂದು ನೀವು ನೆನ್ಪಿಟ್ಕೋಬೇಕು. ಕೆಲವೊಮ್ಮೆ ಅಪ್ಲೋಡ್ ಆಯಿತು ಅಂತ ಹೇಳಿದ್ರೆ ಫೈಲಿಂಗ್ ಮುಗೀತು ಅಂಥೇಳಿ ನಾವು ತಿಳ್ಕೊತೀವಿ. ಹಾಗಿಲ್ಲ, ಅಪ್ಲೋಡ್ ಆದಮೇಲೆ ಅಲ್ಲಿ ಈಗ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಹೇಳಿದ್ರೆ ಅಲ್ಲಿ ಇ ವೆರಿಫೈ ಇದೆ. ಇ ವೆರಿಫಿಕೇಷನ್ ಎಲೆಕ್ಟ್ರಾನಿಕ್ ಆಗಿ ವೆರಿಫಿಕೇಷನ್ ಮಾಡ್ತಾರೆ. ಅಲ್ಲಿ ಆಧಾರ್ OTPಯಿಂದ ನಿಮಗೆ ಮಾಡೋದಕ್ಕೆ ಅವಕಾಶ ಇದೆ. ಬೇರೆ ಇನ್ನೊಂದು 2-3 ಆಪ್ಷನ್ ಇದೆ. ಆಧಾರ್ OTPಯಲ್ಲಿ ನೀವು ಇ ವೆರಿಫೈಯನ್ನು ಮಾಡ್ಬೋದು. ಅಲ್ಲಿ ನಿಮ್ಮ ಆಧಾರ್ಗೆ ಏನು ಲಿಂಕ್ ಆಗಿರುವಂಥ ರಿಜಿಸ್ಟರ್ಡ್ ಫೋನ್ ನಂಬರಿಗೆ ನಿಮಗೆ OTP ಬರುತ್ತೆ. ಆ OTP ಕೊಟ್ಟು ನೀವು ರಿಜಿಸ್ಟ್ರೇಷನ್ ಅದು ಇ ವೆರಿಫಿಕೇಷನ್ ಪ್ರೊಸೆಸ್ಸನ್ನು ಮುಗಿಸಿದರೆ ಕೆಲಸ ಮುಗಿಯುತ್ತೆ. ಆದರೆ ಕೆಲವೊಮ್ಮೆ ನಿಮಗೆ ಅಲ್ಲಿ ಇ ವೆರಿಫಿಕೇಷನ್ ಮಾಡೋಕ್ಕೆ ಆಗಲ್ಲ ಅನ್ನೋರು, ಆಧಾರ್ದು ಏನೋ ಸಮಸ್ಯೆ ಇದೆ ಅಂತ ಹೇಳಿದರೆ ಅವಾಗ ನಿಮಗೆ ಇ ವೆರಿಫಿಕೇಷನ್ ಮಾಡೋಕ್ಕೆ ಆಗಲ್ಲ. ಅವರೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಒಂದು ಅಕ್ನಾಲೆಜ್ಮೆಂಟು ನಿಮ್ಮ ಮೇಲೆ ಬಂದಿರುತ್ತೆ. ಆ ಅಕ್ನಾಲೆಜ್ಮೆಂಟನ್ನು ಡೌನ್ಲೋಡ್ ಮಾಡಿ ಅದಕ್ಕೆ ಕೆಳಗಡೆ ಸಿಗ್ನೇಚರ್ ಹಾಕೋದಕ್ಕೆ ನಿಮಗೊಂದು ಕಾಲಮ್ ಇರುತ್ತೆ. ಆ ಸಿಗ್ನೇಚರ್ ಹಾಕಿ ಅದನ್ನು ಬೆಂಗಳೂರು CPCಗೆ ಕಳಿಸ್ಕೊಡ್ಬೇಕು. ಅದನ್ನು ವಿತಿನ್ 120 ಡೇಸಲ್ಲಿ ನೀವು ಅದನ್ನು ಕಂಪಲ್ಸರಿಯಾಗಿ ಆರ್ಡಿನರಿ ಪೋಸ್ಟಲ್ಲಿ ಕಳಿಸ್ಕೊಡ್ಬೇಕು ಅಂತ ಇದೆ.
ಕಳಿಸ್ಕೊಟ್ರೆ ಅಷ್ಟೇ ಏನಾಗತ್ತೆ ಅಂದರೆ ಇ ಫೈಲಿಂಗ್ ಪ್ರೋಸೆಸ್ಸು ಕಂಪ್ಲೀಟ್ ಆಗತ್ತೆ. ಕೊನೆಯಲ್ಲಿ ನೆನ್ಪಿಟ್ಕೊಳ್ಳಿ, ಐದರ್ ಇ ವೆರಿಫಿಕೇಷನನ್ನು ನೀವು ಮಾಡಬೇಕು ಅಲ್ಲೇ, ಇಲ್ಲ ಅಂದರೆ ಅಕ್ನಾಲೆಜ್ಮೆಂಟನ್ನು ಡೌನ್ಲೋಡ್ ಮಾಡಿ ಸಿಗ್ನೇಚರ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ. ಇದಿಷ್ಟು ಸಿಂಪಲ್ 6 ಸ್ಟೆಪ್ಸನ್ನು ಫಾಲೋ ಮಾಡಿದರೆ ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ನೀವೇ ಎಲೆಕ್ಟ್ರಾನಿಕಲಿ ಆನ್ಲೈನಲ್ಲಿ ಸಬ್ಮಿಟ್ ಮಾಡೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಸುಮಾರು ಕ್ಲಾಸ್ಗಳಲ್ಲಿ ಎಲ್ಲ ಇನ್ಕಮ್ ಟ್ಯಾಕ್ಸ್ ಟರ್ಮ್ಸ್ಗಳನ್ನು ನಾವು ಕಲಿಯುವಂತಹ ಪ್ರಯತ್ನ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಹಾರೈಸ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.